ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಯಾರಿಗೂ ಗೊತ್ತಿಲ್ಲ ಇಡೀ ಮಿಡಲ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆ ಬಿಲ್ಡಿಂಗ್ ಮೇಲೆ ಹತ್ತಿ ದುಬೈ ಸಿಟಿ ನೋಡೋಕೆ ಭಾರತೀಯರು ಸೇರಿ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಹೋಗ್ತಾರೆ ಬಾಲಿವುಡ್ನವರು ಬುರ್ಜ್ ಖಲೀಫಾ ಅಂತ ಹಾಡನ್ನೇ ಮಾಡ್ಬಿಟ್ಟಿದ್ದಾರೆ ಬುರ್ಜ್ ಖಲೀಫಾ ಅಂತ ಕೇಳಿರ್ಬೋದು ನೀವು ಭಾರತೀಯ ಸಿನಿಮಾಗಳ ಟೀಸರ್ ಟ್ರೇಲರ್ ಅದ್ರ ಮೇಲೆ ರಿಲೀಸ್ ಆಗುತ್ತೆ ಸುದೀಪ್ ಕೂಡ ಬಂದಿದ್ದಾರೆ ವಿಕ್ರಾಂತ್ ರೋಣ ಅಂತ ಅದ್ರ ಮೇಲೆ ಜಾಗತಿಕ ಈವೆಂಟ್ ಗಳ ಬಗ್ಗೆ ಡಿಸ್ಪ್ಲೇ ಮಾಡಲಾಗುತ್ತೆ ಅಮೆರಿಕದ ಟೈಮ್ ಸ್ಕ್ವೇರ್ ತರನೇ ಐಕಾನಿಕ್ ಅರ್ಬನ್ ಡೆಸ್ಟಿನೇಷನ್ ಆಗಿದೆ ಸೊ ಈಗ ದುಬೈ ಶೇಖ್ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಜಗತ್ತಿನ ಎರಡನೇ ಅತಿ ಎತ್ತರದ ಬಿಲ್ಡಿಂಗು ನಮ್ಮ ತಾಣ ಇರಲಿ ಅಂತ ಬುರ್ಜ್ ಅಜೀಜಾ ಕಟ್ಟೋಕೆ ಶುರು ಮಾಡಿದ್ದಾರೆ ಬುರ್ಜ್ ಖಲೀಫಾದ ಹಲವು ದಾಖಲೆಗಳನ್ನ ಈ ಹೊಸ ಬಿಲ್ಡಿಂಗ್ ಬ್ರೇಕ್ ಮಾಡುತ್ತೆ ಅರೆ ಹೇಗೆ ಸೆಕೆಂಡ್ ಹೈಯೆಸ್ಟ್ ಇದ್ರೂ ಏನ್ ಬ್ರೇಕ್ ಮಾಡುತ್ತೆ ಬನ್ನಿ ಈ ಗಗನ ಚುಂಬಿಯ ಸ್ಪೆಷಾಲಿಟಿ ಏನು ಇದರಲ್ಲಿ ಏನೆಲ್ಲ ಇರುತ್ತೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನ ಕಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬುರ್ಜ್ ಖಲೀಫಾನೆ ಒಂದು ಅದ್ಭುತ ಬರೋಬರಿ ಎಂಟುನೂರ ಮೂವತ್ತು ಮೀಟರ್ ಅಥವಾ ಎರಡು ಸಾವಿರದ ಏಳುನೂರ ಎಪ್ಪತ್ತೆರಡು ಅಡಿ ಎತ್ತರ ಇದೆ ಬಿಲ್ಡಿಂಗ್ ತುದಿಗೆ ಹೋದ್ರೆ ಟೆಂಪರೇಚರ್ ಗ್ರೌಂಡ್ ಲೆವೆಲ್ ಗಿಂತ ಬರೋಬರಿ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಆಗುತ್ತೆ ಇನ್ನೊಂದು ನೂರ ಎಪ್ಪತ್ತು ಮೀಟರ್ ಆಗಿದ್ರೆ ಒಂದು ಕಿಲೋಮೀಟರ್ ಆಗಿಬಿಡ್ತಾ ಇತ್ತು ಜೊತೆಗೆ ಈ ಕಟ್ಟಡ ತುದಿಯಲ್ಲಿ ವಾಲಾಡುತ್ತೆ ಸುಮಾರು ಒಂದು ಮೀಟರ್ ಗಿಂತ ಜಾಸ್ತಿ ಆಕಡೆ ಕಡೆ ವಾಲಾಡುತ್ತೆ ಸಿಟಿ ಮಧ್ಯೆ ಅಡ್ವೆಂಚರ್ ಸ್ಪೋರ್ಟ್ಸ್ಗೂ ಈ ಬಿಲ್ಡಿಂಗ್ ಅವಕಾಶ ಕೊಟ್ಟಿದೆ ಉತ್ಸಾಹಿಗಳು ಬಿಲ್ಡಿಂಗ್ ಮೇಲಿಂದ ಬಂಗಿ ಜಂಪ್ ಮಾಡ್ತಿದ್ದಾರೆ ಕೇವಲ ಹಗಲು ಹೊತ್ತಲ್ಲ ರಾತ್ರಿ ಹೊತ್ತು ಈ ಬಿಲ್ಡಿಂಗ್ ನಿಂದ ಜಂಪ್ ಮಾಡ್ತಾರೆ ರೆಡ್ ಬುಲ್ ಅವರು ಹಗ್ಗ ಇಲ್ಲದೆ ಬೇಸ್ ಜಂಪ್ ಮಾಡಿ ದಾಖಲೆ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಈ ಬಿಲ್ಡಿಂಗ್ ದುಬೈನ ಹೊಸ ಐಡೆಂಟಿಟಿ ಆಗಿದೆ ದುಬೈನ ಮುಕುಟ ಮಣಿ ಆಗಿದೆ ಈ ಬಿಲ್ಡಿಂಗ್ ಕಣ್ಣಳತೆ ದೂರದಲ್ಲೇ ಹೊಸ ಬುರ್ಜ್ ಅಜೀಜಿ ಬರ್ತಾ ಇದೆ ಬುರ್ಜ್ ಖಲೀಫಾ ಇರೋ ರೋಡ್ನಲ್ಲೇ ಬುರ್ಜ್ ಅಜೀಜಿ ಏಳ್ನೂರ ಇಪ್ಪತ್ತೈದು ಮೀಟರ್ ಎತ್ತರ ಮೂವತ್ತೊಂದು ಅಂತಸ್ತು ಬುರ್ಜ್ ಖಲೀಫಾ ಇರೋ ದುಬೈನ ವರ್ಲ್ಡ್ ಟ್ರೇಡ್ ಸೆಂಟರ್ ಜಿಲ್ಲೆಯ ಶೇಖ್ ಜಾಯೇದ್ ರೋಡ್ ನಲ್ಲೇ ಅದರ ಚೋಟಾಬಾಯಿ ಬುರ್ಜ್ ಅಜೀಜಾ ನಿರ್ಮಾಣ ಆಗ್ತಾ ಇದೆ ಈ ಕಟ್ಟಡ ಬರೋಬ್ಬರಿ ಏಳ್ನೂರ ಇಪ್ಪತ್ತೈದು ಮೀಟರ್ ಅಥವಾ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಅಡಿ ಎತ್ತರ ಇರುತ್ತೆ ಅಂದ್ರೆ ಬುರ್ಜ್ ಕೇವಲ ಮೀಟರ್ ಕಮ್ಮಿ ಆದರೂ ಆಲ್ಮೋಸ್ಟ್ ಮುಕ್ಕಾಲು ಕಿಲೋಮೀಟರ್ ಎತ್ತರ ಇದೆ ದುಬೈ ಶೇಖ್ ಗಳು ಮೀಟರ್ ಅಡಿ ಲೆಕ್ಕ ಬಿಟ್ಟು ಕಿಲೋಮೀಟರ್ ಲೆಕ್ಕದಲ್ಲಿ ಕಟ್ಟಡ ಕಟ್ಟೋಕೆ ಶುರು ಮಾಡಿದ್ದಾರೆ ಅಲ್ಲಿನ ರಿಯಲ್ ಎಸ್ಟೇಟ್ ಕಂಪನಿ ಅಜೀಜಿ ಡೆವಲಪ್ಮೆಂಟ್ಸ್ ಇದನ್ನ ಕಟ್ತಿರೋದ್ರಿಂದ ಬುರ್ಜ್ ಅಜೀಜಿ ಅಂತ ಹೆಸರಿಟ್ಟಿದ್ದಾರೆ ಈ ಬುರ್ಜ್ ಅಜೀಜಿಯನ್ನ ಯುಎಇ ಮಾರ್ಕೆಟ್ ನ ಮೆಚುರಿಟಿ ರಿಯಲ್ ಎಸ್ಟೇಟ್ ಹಾಗೂ ಇಂಜಿನಿಯರಿಂಗ್ ಪವರ್ ನ ಸಂಕೇತ ಅಂತ ಬಿಂಬಿಸಲಾಗ್ತಾ ಇದೆ ಇದುವರೆಗೆ ಎರಡನೇ ಅತಿ ಎತ್ತರದ ಬಿಲ್ಡಿಂಗ್ ಆಗಿದ್ದ ಮಲೇಷಿಯಾ ರಾಜಧಾನಿ ಕೌಲಾಲಂಪುರ್ ನ ಮಾಡೆಕಾ ಒನ್ ಒನ್ ಏಟ್ ಬಿಲ್ಡಿಂಗ್ ಬುರ್ಜ್ ಅಜೀಜಿ ಮೂರನೇ ಸ್ಥಾನಕ್ಕೆ ತಳ್ತಾ ಇದೆ ಜೊತೆಗೆ ದುಬೈನ ಸೆಕೆಂಡ್ ಹೈಯೆಸ್ಟ್ ಬಿಲ್ಡಿಂಗ್ ಆಗಿದ್ದ ಮಾರಿನಾ ಒನ್ ನಾಟ್ ಒನ್ ಕಟ್ಟಡದ ಪಟ್ಟವನ್ನ ಕೂಡ ಇದು ಕಿತ್ಕೊಡುತ್ತೆ ಮುಂದೆ ಹಲವು ದಾಖಲೆಗಳು ಬ್ರೇಕ್ ಸ್ನೇಹಿತರೆ ಸದ್ಯ ದುಬೈನ ಬುರ್ಜ್ ಅಲ್ ಅರಬ್ ಹೋಟೆಲ್ ನಲ್ಲಿ ಜಗತ್ತಿನ ಅತಿ ಎತ್ತರದ ಹೋಟೆಲ್ ಲಾಬಿ ಇದೆ ಆದರೆ ಈ ಅಜೀಜಿಯ ಹನ್ನೊಂದನೇ ಲೆವೆಲ್ನಲ್ಲಿ ಹೋಟೆಲ್ ಲಾಬಿ ಬರಲಿದ್ದು ಈ ದಾಖಲೆ ಬ್ರೇಕ್ ಆಗುತ್ತೆ ನೂರ ಇಪ್ಪತ್ತಾರನೇ ಲೆವೆಲ್ನಲ್ಲಿ ಜಗತ್ತಿನ ಅತಿ ಎತ್ತರದ ನೈಟ್ ಕ್ಲಬ್ ಇರುತ್ತೆ ನೂರ ಮೂವತ್ತನೇ ಲೆವೆಲ್ನಲ್ಲಿ ಜಗತ್ತಿನ ಅತಿ ಎತ್ತರದ ಅಬ್ಸರ್ವೇಷನ್ ಡೆಕ್ ಇರುತ್ತೆ ಸದ್ಯ ಚೀನಾದ ಶಾಂಗೈ ಟವರ್ನಲ್ಲಿ ಅತಿ ಎತ್ತರದ ಅಬ್ಸರ್ವೇಷನ್ ಡೆಕ್ ಇದೆ ಅಷ್ಟೇ ಅಲ್ಲ ಬುರ್ಜ್ ಖಲೀಫಾದ ಆಟ್ಮಾಸ್ಪಿಯರ್ನಲ್ಲಿ ಇದುವರೆಗೆ ದುಬೈನ ಅತಿ ಎತ್ತರದ ರೆಸ್ಟೋರೆಂಟ್ ಇತ್ತು ಅಜೀಝಿಯ ನೂರ ಇಪ್ಪತ್ತೆರಡನೇ ಫ್ಲೋರ್ನಲ್ಲಿ ರೆಸ್ಟೋರೆಂಟ್ ಬರೋ ಮುಖಾಂತರ ಈ ದಾಖಲೆಯು ಬ್ರೇಕ್ ಆಗುತ್ತೆ ಇನ್ನು ನೂರ ಹದಿನೆಂಟನೇ ಫ್ಲೋರ್ನಲ್ಲಿ ದುಬೈನ ಅತಿ ಎತ್ತರದ ಹೋಟೆಲ್ ರೂಮ್ ಕೂಡ ಇರುತ್ತೆ ಜೊತೆಗೆ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಮತ್ತು ಪೆಂಟ್ ಹೌಸ್ಗಳು ಬರೋಬ್ಬರಿ ಏಳು ಫ್ಲೋರ್ಗಳಲ್ಲಿ ವರ್ಟಿಕಲ್ ರಿಟೇಲ್ ಸ್ಟೋರ್ಸ್ ಇರಲಿವೆ ಲಕ್ಸುರಿ ಬಾಲ್ ರೂಮ್ ಬಾಲ್ ರೂಮ್ ಅಂದ್ರೆ ಪಾರ್ಟಿ ಹಾಲ್ ಅಂತ ಅದರಲ್ಲೂ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬಾಲ್ ಅನ್ನೋ ಒಂದು ಡ್ಯಾನ್ಸಿಂಗ್ ಪಾರ್ಟಿ ಮಾಡ್ತಾರೆ ಹ್ಯಾರಿ ಪಾಟರ್ ನಾವೆಲ್ನಲ್ಲೂ ಕೂಡ ಯೋಲ್ ಬಾಲ್ ಅನ್ನೋ ಫೇಮಸ್ ಎಪಿಸೋಡ್ ಬರುತ್ತೆ ಸೊ ಆ ರೀತಿ ಬಾಲ್ ರೂಮ್ ಇರುತ್ತೆ ಬೀಚ್ ಕ್ಲಬ್ ವೆಲ್ನೆಸ್ ಸೆಂಟರ್ ಇರುತ್ತೆ ಏನೋ ಸ್ವಿಮ್ಮಿಂಗ್ ಪೂಲ್ ಇಲ್ದೇ ಇರುತ್ತೆ ಖಂಡಿತ ಇರುತ್ತೆ ಮೂವಿ ಥಿಯೇಟರ್ ಇರುತ್ತೆ ಜಿಮ್ ಮಿನಿ ಮಾರ್ಕೆಟ್ಗಳು ಮಕ್ಕಳ ಪ್ಲೇ ಗ್ರೌಂಡ್ ಕೂಡ ಇರುತ್ತೆ ಇಲ್ಲಿ ಅಪಾರ್ಟ್ಮೆಂಟ್ ಖರೀದಿ ಮಾಡೋರು ಬಿಲ್ಡಿಂಗ್ ಆಚೆ ಹೋಗದೇನೆ ಅಲ್ಲೇ ಲೈಫ್ ಕಳೆದು ಬಿಡಬಹುದು ಇಷ್ಟೆಲ್ಲ ಇರೋದ್ರಿಂದ ಬುರ್ಜ್ ಖಲೀಫಾ ತರ ಇದು ಒಂದು ಮಿಕ್ಸ್ ಯೂಸ್ ಟವರ್ ಅಂತ ಕರೆಸಿಕೊಳ್ಳುತ್ತೆ ಈಗಾಗಲೇ ಹದಿಮೂರು ಸಾವಿರ ಕೋಟಿ ಖರ್ಚು ಕಳೆದ ಜನವರಿಯಲ್ಲಿ ಈ ಕಟ್ಟಡದ ನಿರ್ಮಾಣ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಂಪ್ಲೀಟ್ ಆಗುವ ನಿರೀಕ್ಷೆ ಇದ್ರೂ ಕೂಡ ಮುಂದಿನ ವರ್ಷವೇ ಇದರ ಲಕ್ಷುರಿ ಅಪಾರ್ಟ್ಮೆಂಟ್ಗಳ ಬುಕ್ಕಿಂಗ್ ಓಪನ್ ಆಗುತ್ತೆ ಇದರ ನಿರ್ಮಾಣಕ್ಕೆ ಈಗ ಆಲ್ರೆಡಿ ಆರು ಬಿಲಿಯನ್ ದಿರಮ್ಸ್ ಅಥವಾ ಹದಿಮೂರು ಸಾವಿರದ ಏಳುನೂರ ಹತ್ತೊಂಬತ್ತು ಕೋಟಿ ಖರ್ಚು ಆಗಿದೆ ಆದರೆ ಪ್ರಾಜೆಕ್ಟ್ ನ ಟೋಟಲ್ ಬಜೆಟ್ ಎಷ್ಟು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸ್ಪಷ್ಟವಾಗಬೇಕು ಈ ಕಟ್ಟಡಕ್ಕೆ ಬೇಕಾದ ಯೂನಿಟ್ಗಳ ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಕಡೆ ಬಿಲಿಯನ್ ಗಟ್ಟಲೆ ಖರ್ಚಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಒಂದು ಲೊಕೇಶನ್ ಸೇರ್ತವೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬುರ್ಜ್ ಖಲೀಫಾ ಒಂದು ರೀತಿ ಗೋಪುರದ ಶೇಪ್ನಲ್ಲಿ ನಲ್ಲಿ ಹುತ್ತದ ಶೇಪ್ ನಲ್ಲಿ ಇದ್ರೆ ಬುರ್ಜ್ ಅಜೀಜಿ ಕಂಪ್ಲೀಟ್ ಡಿಫರೆಂಟ್ ಆಗಿರುತ್ತೆ ನೋಡೋಕೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ರೆಕ್ಟ್ಯಾಂಗ್ಯುಲರ್ ಅಥವಾ ಆಯತಾಕಾರದ ಶೇಪ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದಷ್ಟು ಗಾಜಿನ ಪೀಸ್ಗಳು ಒಂದರ ಪಕ್ಕದಲ್ಲಿ ಒಂದನ್ನು ಜೋಡಿಸಿದರೆ ಹೇಗಿರುತ್ತೋ ಹಾಗೆ ಕಾಣುತ್ತೆ ಹೊರಗಿಂದ ತಿಳಿ ನೀಲಿ ಬಣ್ಣದಲ್ಲಿ ಕಂಪ್ಲೀಟ್ ಗ್ಲಾಸಿ ಲುಕ್ ಹೊಳೆಯುವ ಲುಕ್ ಕೊಡಲಾಗುತ್ತೆ ಆದರೆ ಇಂಟ್ರೆಸ್ಟಿಂಗ್ ಬಿಟ್ ಇಂಟೀರಿಯರ್ ಇಂಟೀರಿಯರ್ನಲ್ಲಿ ಇದ್ರ ಇಂಟೀರಿಯರ್ ಡಿಸೈನ್ ಜಗತ್ತಿನ ಏಳು ಮೇಜರ್ ಕಲ್ಚರ್ಸನ್ನು ಸೆಲೆಬ್ರೇಟ್ ಮಾಡೋ ರೀತಿ ಇರುತ್ತೆ ಅಂತ ಗಲ್ಫ್ ನ್ಯೂಸ್ ರಿಪೋರ್ಟ್ ಮಾಡಿದೆ ಮೇಜರ್ ಕಲ್ಚರ್ಸ್ ಅಂದ್ರೆ ಭಾರತೀಯ ವಾಸ್ತುಶಿಲ್ಪದಿಂದ ಇನ್ಸ್ಪೈರ್ ಆಗಿರೋ ಡಿಸೈನ್ಸ್ ಇರ್ಬೋದೇನೋ ಅಂತ ಅನ್ಸುತ್ತೆ ಆದರೆ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸದ್ಯಕ್ಕೆ ಏಳು ಕಲ್ಚರ್ಸ್ ಅಷ್ಟೇ ಅಂತ ಮಾಹಿತಿ ಬರ್ತಾ ಇದೆ ಇವ್ರ ಲೆಕ್ಕಾಚಾರ ಏನು ಅಂದ್ರೆ ಎಲ್ಲ ಸಂಸ್ಕೃತಿಯವರಿಗೂ ಬಂದಾಗ ಏನೋ ಒಂದು ಸಿಗಬೇಕು ನೋಡೋಕೆ ಆ ಮೂಲಕ ಟೂರಿಸಂ ಇಂಪ್ರೂವ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ದುಬೈ ಆಗಲಿ ಸೌದಿ ಆಗಲಿ ಮರುಭೂಮಿಯನ್ನು ಸ್ವರ್ಗ ಮಾಡ್ಕೊಳ್ತಿರೋ ರಾಷ್ಟ್ರಗಳು ಅಫ್ಕೋರ್ಸ್ ಅವರು ಆಯಿಲ್ ರಿಚ್ ಕಂಟ್ರೀಸ್ ಆಯಿಲಿಂದ ಇಂದ ದುಡ್ಡು ಮಾಡ್ಕೊಳ್ತಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಆರ್ಥಿಕ ಹೀಗೆ ಎಲ್ಲ ವಿಭಾಗಗಳಲ್ಲೂ ರಿಫಾರ್ಮ್ ಮಾಡ್ಕೊಳ್ತಾನೂ ಇದ್ದಾರೆ ಟೂರಿಸಂ ಹಾಸ್ಪಿಟಾಲಿಟಿ ಬಿಸ್ನೆಸ್ ಎನ್ವಾರ್ಮೆಂಟ್ ಚೆನ್ನಾಗಿ ಗ್ರೋ ಆಗ್ತಿದೆ ಯುಎಇ ಅಲ್ಲಿರೋ ದುಬೈ ಶಾರ್ಜಾ ಅದನ್ನು ನೋಡಿ ಸೌದಿ ಕೂಡ ಪಕ್ಕದಲ್ಲಿರೋ ಸೌದಿ ಕೂಡ ಕಲಿತಾ ಇದೆ ಸೌದಿ ಕೂಡ ಪಾಠ ಕಲಿತುಕೊಂಡು ಈಗ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರ ನೇತೃತ್ವದಲ್ಲಿ ಲಿಬರಲ್ ಆಗ್ತಾ ಇದೆ ಸೌದಿ ಏನೋ ಜಗತ್ತಲ್ಲಿ ಮುನ್ನೂರು ಮೀಟರ್ ಗಿಂತ ಎತ್ತರ ಇರೋ ಟವರ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದುಬೈನಲ್ಲಿ ಸುಮಾರು ಮೂವತ್ನಾಲ್ಕು ಸ್ಕೈಸ್ಕ್ರೇಪರ್ಸ್ ಇವೆ ಪ್ರಿನ್ಸಸ್ ಟವರ್ ದ ಟಾರ್ಚ್ ಬುರ್ಜ್ ಅಲ್ ಅರಬ್ ಕಯಾನ್ ಟವರ್ಗಳು ಫೇಮಸ್ ಇವೆ ನಮ್ಮ ಭಾರತದಲ್ಲಿ ಮುನ್ನೂರು ಮೀಟರ್ ಕ್ರಾಸ್ ಮಾಡಿ ಕಂಪ್ಲೀಟ್ ಆಗಿ ರೆಡಿ ಆಗಿರೋ ಒಂದೇ ಒಂದು ಟವರ್ ಇಲ್ಲ ಏನು ದುಬೈನಲ್ಲಿ ವಿಶ್ವವನ್ನ ತನ್ನತ್ತ ಸೆಳೆಯೋ ಮಾನ್ಯುಮೆಂಟ್ಸ್ ಕೂಡ ಕಮ್ಮಿ ಇಲ್ಲ ಶೇಖ್ ಜಾಯೇದ್ ರೋಡ್ ಮ್ಯೂಸಿಯಂ ಆಫ್ ಫ್ಯೂಚರ್ ಇದೆ ಇದರ ಉದ್ಘಾಟನೆಯಾದಾಗ ನಾವು ಒಂದು ವರದಿ ಮಾಡಿದ್ವಿ ಏನು ದುಬೈ ಫ್ರೇಮ್ ಅಂತೂ ಜಗತ್ತಿನ ಅತಿ ದೊಡ್ಡ ಪಿಕ್ಚರ್ ಫ್ರೇಮ್ ಆಗಿದೆ ಇದಕ್ಕೆ ಚಿನ್ನದ ಕೋಟಿಂಗ್ ಮಾಡಿರೋ ಲುಕ್ ಅನ್ನ ಕೊಡಲಾಗಿದೆ ಬಿಸಿಲು ಬಿದ್ದಾಗ ಚಿನ್ನಕ್ಕಿಂತ ಹೆಚ್ಚಾಗಿ ಹೊಳಿಯುತ್ತೆ ಓಲ್ಡ್ ದುಬೈ ಹಾಗೂ ನ್ಯೂ ದುಬೈ ಮಧ್ಯ ಇದನ್ನ ನಿರ್ಮಿಸಲಾಗಿದೆ ಈ ಫ್ರೇಮ್ ಒಳಗ್ ಹೋದ್ರೆ ಟಾಪ್ ನಲ್ಲಿ ಗಾಜಿನ ಸೇತುವೆ ಇದೆ ಇನ್ನು ದಿ ಅಟ್ಲಾಂಟಿಸ್ ದಿ ಪಾಮ್ ಹೋಟೆಲ್ ಇವೆಲ್ಲವೂ ಕೂಡ ಅವುಗಳ ಲುಕ್ ಗೆ ಮತ್ತು ಅವುಗಳ ಇಂಜಿನಿಯರಿಂಗ್ ಗೆ ವರ್ಲ್ಡ್ ಫೇಮಸ್ ಗಿನ್ನೆಸ್ ರೆಕಾರ್ಡ್ ನಲ್ಲಿರೋ ಬೃಹತ್ ವಾಟರ್ ಪಾರ್ಕ್ ಕೂಡ ಇಲ್ಲಿದೆ ಇಲ್ಲಿ ಅರವತ್ತೈದು ಸಾವಿರ ಜೀವಿಗಳಿರೋ ಅಕ್ವೇರಿಯಂ ಇದೆ ಸಾವಿರದ ಐನೂರಕ್ಕೂ ಅಧಿಕ ರೂಮ್ ಗಳಿವೆ ಜೊತೆಗೆ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಬಟ್ಟೆ ಹಿಂಡೋ ಹಾಗೆ ಹಿಂಡಿ ನಿಲ್ಸಿರೋ ತರ ಇದೆ ಕಾಯನ್ ಟವರ್ ನ ಡಿಸೈನ್ ಎಮಿರೇಟ್ಸ್ ಟವರ್ ಮೋಡದ ಮೇಲಕ್ಕೂ ಇರೋ ಈ ಚಿತ್ರ ಯಾವ ತರ ಇದೆ ನೋಡಿ ಇನ್ನು ದುಬೈನ ಬುರ್ಜ್ ಅಲ್ ಅರಬ್ ಹೋಟೆಲ್ ಅಂತೂ ಆ ದೇಶದ ಟೂರಿಸಂ ಪ್ರಮೋಷನ್ ಅಲ್ಲಿ ಕಾಣಿಸಿಕೊಳ್ಳೇಬೇಕು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನ ಇಂಟೀರಿಯರ್ಸ್ ಇರೋ ಹೋಟೆಲ್ ಇದು ಅಲ್ಲದೆ ಇಲ್ಲಿನ ಜೀರೋ ಟು ಫೋರ್ಟೀನ್ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಗೆ ಹಲವು ಅವಾರ್ಡ್ಗಳು ಬಂದಿವೆ ಚೆನ್ನೈನ ಮರಿನಾ ಬೀಚ್ ತರ ದುಬೈನಲ್ಲೊಂದು ಮರೀನಾ ಬೀಚ್ ಇದೆ ಹಾಗೆ ಕೈಟ್ ಬೀಚ್ ಪಾಮ್ ವೆಸ್ಟ್ ಬೀಚ್ ಸೇರಿ ಹಲವು ಅಟ್ರಾಕ್ಟಿವ್ ಬೀಚ್ಗಳಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬುರ್ಜ್ ಅಜೀಜಿ ಕಟ್ಟಡ ಹಾಗೂ ದುಬೈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಈಗ ಆಲ್ರೆಡಿ ಬುರ್ಜ್ ಖಲೀಫಾಗೆ ಭೇಟಿ ಕೊಟ್ಟಿರೋರು ಬುರ್ಜ್ ಅಜೀಜಿಯ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರಾದರೂ ವರ್ಕ್ ಮಾಡ್ತಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ